ಕಳೆದ 47 ವರ್ಷದಿಂದ ಅಲ್ಲಿ ಹಿಂದೂ ಮಹಾಸಭಾ ಗಣೇಶನ ಆಚರಣೆಯನ್ನು ಮಾಡ್ತಾರೆ ಆವಾಗಲೂ ಕೂಡ ಗಲಾಟೆ ಆಗಿತ್ತು ಮಸೀದಿ ಮುಂದೆ ಮೆರವಣಿಗೆ ಹೋಗಬಾರದು ಅಂತ ಹೇಳಿ ಮುಸ್ಲಿಮರು ಗಲಾಟೆಯನ್ನು ಮಾಡಿದರು ಅಂದ್ರೆ ಹಿಂದೂ ಮಹಾಸಭಾ 44 ರಲ್ಲಿ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ಶಿವಮೊಗ್ಗಕ್ಕೆ ಬಂದಿದ್ದರು ಗಣೇಶೋತ್ಸವದ ಆಚರಣೆಯನ್ನು ಮಾಡ್ಕೊಂಡು ಅವರು ಹೋಗಿದ್ರು ಸೊ ಇಂತ ಸಂದರ್ಭದಲ್ಲಿ ಅಲ್ಲಿಂದ ಪ್ರಾರಂಭ ಆದಂತದ್ದು 75ನೇ ವರ್ಷದ ಈ ಸ್ವಾತಂತ್ರ್ಯ ದಿನೋತ್ಸವದಲ್ಲೂ ಕೂಡ ಅದು ಮುಂದುವರೆದಿದೆ ಅಂತಂದ್ರೆ ಸೊಕ್ಕಿನ ವರ್ತನೆ ಇದು ದುರಂಕಾರದ ವರ್ತನೆ ಇಸ್ಲಾಮೀಕರಣದ ಒಂದು ಭಾಗ ಅಂತ ಅನ್ನುವಂತದ್ದು ನಾನು ಹೇಳ್ತಾ ಇದೀನಿ ಸಾವರ್ಕರನ್ನ ಯಾಕೆ ವಿರೋಧ ಮಾಡ್ತಾ ಇದ್ರಿ ಇದು ವಿರೋಧ ಕಾಂಗ್ರೆಸ್ನಿಂದ ಪ್ರಾರಂಭ ಆಗಿದೆ ಕಾರಣ ಏನು ಅಂತಂದ್ರೆ ಸಾವರ್ಕರ್ ಒಬ್ಬ ಕಟ್ಟರ್ ಪ್ರಖರ ಹಿಂದೂವಾದಿ ದೇಶಭಕ್ತಿ ಇದ್ದರು ಸೋ ಆ ದೇಶಭಕ್ತಿಯ ಹಿನ್ನೆಲೆಯಲ್ಲಿ ಈ ಕಾಂಗ್ರೆಸ್ನವರಿಗೆ ರಾಷ್ಟ್ರೀಯವಾದಿಗಳು ಬೇಡ ಸರ್ದಾರ್ ವಲ್ಲಭಾಯಿ ಪಟೇಲ್ ಇರಬಹುದು ಅವರನ್ನು ಪಕ್ಕಕ್ಕೆ ತಳ್ಳಿದರು ಡಾಕ್ಟರ್ ಅಂಬೇಡ್ಕರ್ ಅನ್ನು ಪಕ್ಕಕ್ಕೆ ತಳ್ಳಿದರು ಸಾವರ್ಕರ್ನಂತೂ ಅತ್ಯಂತ ಹೀನವಾಗಿ ಕಂಡರು ಸ್ವಾತಂತ್ರ್ಯ ಬಂದ ನಂತರವೂ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ ಮನೆ ಕೊಡಲಿಲ್ಲ ಅತ್ಯಂತ ಕೆಟ್ಟದಾಗಿ ನಡೆಕೊಂಡ್ರು ಸೊ ಇದು ಕಾಂಗ್ರೆಸ್ ನವರಿಗೆ ಬೇಕಾಗಿದ್ದು ಬರೆ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಅಷ್ಟೇ ಬೇಕು ವಿನ ಇವರಿಗೆ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನ ಮಾಡಿದಂತ ಮಹಾಪುರುಷರು ವೀರಪುರುಷರು ಕ್ರಾಂತಿಕಾರಿಗಳು ಬೇಕಾಗಿಲ್ಲ ಇವರಿಗೆ ಭಗತ್ ಸಿಂಗ್ ಅನ್ನು ಕೂಡ ಅವಮಾನ ಮಾಡಿದ್ರು ಭಯೋತ್ಪಾದಕ ಅಂತ ಹೇಳಿದ್ರು ಸೊ ಇಂತ ಕಾಂಗ್ರೆಸ್ನವರು ಬೀಜ ಹಾಕಿದ್ದು ವಿಷ ಬೀಜ ಹಾಕಿದ್ದು ಈಗ ಮುಸ್ಲಿಮರು ಇವತ್ತು ಹೊಳಗಳಂತೆ ಹೊರಗೆ ಬರ್ತಾ ಇದ್ದಾರೆ ನಾನು ಹೇಳೋದು ಸಾವರ್ಕರ್ ಬಗ್ಗೆ ಮಾತನಾಡಕ್ಕೆ ಕಾಂಗ್ರೆಸ್ನವರಿಗಾಗ್ಲಿ ಅಥವಾ ಮುಸ್ಲಿಮರಿಗಾಗ್ಲಿ ನೈತಿಕ ಹಕ್ಕಿಲ್ಲ ಅಂತ ಅನ್ನುವಂತದ್ದು ಹೇಳ್ತೀನಿ ನೀವು ಇವತ್ತು ಒಂದು ಸರ್ಕಲ್ನಲ್ಲಿ ಸಾವರ್ಕರ್ ಫೋಟೋ ಹಾಕಿದ್ರು ವಿರೋಧ ಪಕ್ಷದ ನಾಯಕರಾದಂತ ಸಿದ್ದರಾಮಯ್ಯನವರು ಹೇಳ್ತಾರೆ ಮುಸ್ಲಿಂ ಏರಿಯಾದಲ್ಲಿ ಸಾವರ್ಕರ್ ಫೋಟೋ ಯಾಕೆ ಹಾಕಬೇಕು ಸಿದ್ದರಾಮಯ್ಯನವರೇ ಮುಸ್ಲಿಂ ಏರಿಯಾ ಅಂತ ಇದೆಯಾ ಕ್ರಿಶ್ಚಿಯನ್ ಏರಿಯಾ ಅಂತ ಇದೆಯಾ ಹಿಂದೂಗಳ ಏರಿಯಾ ಅಂತ ಇದೆಯಾ ಇದು ಭಾರತದ್ದು ಭಾರತೀಯರ ಏರಿಯಾ ಇದೆ ಸೊ ಇದನ್ನ ನೀವು ಡಿವೈಡ್ ಮಾಡಿದ್ಯಾ 42 ರಲ್ಲಿ ಏನು ಡಿವೈಡ್ ಮಾಡಿದ್ರೆ ಪಾಕಿಸ್ತಾನ ಮಾಡಿದ್ದು ಕಾಂಗ್ರೆಸ್ ಮತ್ತೆ ಮುಸ್ಲಿಂ ಏರಿಯಾ ಅಂತ ಹೇಳಿ ಡಿವೈಡ್ ಮಾಡ್ತಾ ಇದ್ದೀರ ನೀವು ಹೌದು ಮುಸ್ಲಿಂ ಏರಿಯಾ ಇತ್ತು ಅಂತ ತಿಳ್ಕೊಳ್ಳಿ ಅಲ್ಲಿ ಸಾವರ್ಕರ್ ಫೋಟೋ ಇಡಬಾರ್ದಾ ಏನು ಸಾವರ್ಕರ್